ಎಲ್ಲರಿಗೂ ನಮಸ್ಕಾರ. ಈ ಒಂದು ಪವಿತ್ರವಾದಂತಹ ಸಮಾರಂಭದಲ್ಲಿ ಪಕ್ಷದ ಆದೇಶದ ಮೇರೆಗೆ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಂಥ ಬಿ ಕೆ ಹರಿಪ್ರಸಾದ್ ಅವರಿಗೆ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಪಕ್ಷದ ಚುನಾವಣೆ ವರ್ಷ ಹಿರಿಯ ಮುಖಂಡರಾದಂಥ ಎಂ ಬಿ ಪಾಟೀಲ್ ಅವರು ಕೂಡ ನಮ್ಮ ಪಕ್ಷದ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ಪಕ್ಷ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದಲ್ಲದೆ ವೇದಿಕೆಯಲ್ಲಿ ಎಲ್ಲ ನಮ್ಮ ಗಣ್ಯರೆಲ್ಲ ಇದ್ದಾರೆ, ಎಲ್ಲರ ಹೆಸರನ್ನ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಇವತ್ತು ನಾವೆಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಒಬ್ಬ ಮಹಾನ್ ನಾಯಕನ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಂಥವರು, ಬೆಳಗಾವಿನಲ್ಲಿ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡಂಥವರು, ಈ ದೇಶ ಪ್ರಪಂಚ ಬದುಕಿರೋರು ಕೂಡ ಅವರ ಹೆಸರು ಶಾಶ್ವತವಾಗಿ ಉಳ್ಕೊಂಡಿರುವಂಥವ್ರು, ಅನೇಕ ರಾಷ್ಟ್ರದ ನಾಯಕರುಗಳು, ಅಂತಾರಾಷ್ಟ್ರದ ನಾಯಕರುಗಳು, ಹೋರಾಟಗಾರರು ಎಲ್ಲರೂ ಕೂಡ ನಾವು ಏನೇ ರಾಜಕಾರಣ ಮಾಡಲಿ, ಏನೇ ಹೋರಾಟ ಮಾಡಲಿ, ಗಾಂಧೀಜಿಯವರ ಹೋರಾಟ, ಅವರ ತತ್ವ, ಅವರ ಆದರ್ಶದ ಮುಂದೆ ಪ್ರೇರಣೆ ಯಾವುದು ಇಲ್ಲ, ಅವರ ಪ್ರೇರಣೆನೇ ಮುಖ್ಯ ಅಂತೇಳಿ ಇಡೀ ಪ್ರಪಂಚ ಒಪ್ಪದಂಥ ಮಹಾನಾಯಕ ಮಹಾತ್ಮ ಗಾಂಧೀಜಿ. ಅವ್ರನ್ನ ಕಳ್ಕೊಂಡ ದಿನ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಮ್ಮ ಹರಿಪ್ರಸಾದ್ ಅವರು ಕೂಡ ಅವರ ಕೊನೆಯ ಉಸಿರು ಹೇಳಿದಂತಹ ಸಂಗತಿಯನ್ನ ಹೇ ರಾಮ್ ಅಂಥೇಳಿ ಆ ಕೊನೆಯ ಉಸಿರಲ್ಲೂ ಕೂಡ ರಘುಪತಿ ರಾಘವ ರಾಜ ರಾಮ್ ಏನ ಪದಗಳು, ಎಲ್ಲ ಧರ್ಮವನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಮಾರ್ಗದರ್ಶನ, ಅದನ್ನು ಸ್ಮರಿಸ್ಕೊಂಡು ಕೆಲವು ವಿಚಾರಗಳನ್ನು ಮಾತಾಡೋದು. ನಾನೊಬ್ಬ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಿಮ್ಮ ಮುಂದೆ ಕೂತಿದ್ದೇನೆ. ಈ ದೇಶದ ಇತಿಹಾಸವೇ ಕಾಂಗ್ರೆಸ್ನ ಇತಿಹಾಸ ಅಂಥೇಳಿ ನಾನು ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡಿದ್ದೇವೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಧ್ವಜ ಇದು ಕಾಂಗ್ರೆಸ್ ಧ್ವಜ. ಆ ಧ್ವಜದಲ್ಲಿ ಗಾಂಧೀಜಿ ಚರ್ಕ ಕೂಡ ಅಡಗಿದೆ, ಹಿಂದೆ ನೀವು ನೋಡ್ತಾ ಇರ್ಬೋದು. ಅಂದ್ರೆ ನಮಗೂ ಕಾಂಗ್ರೆಸ್ಸಿಗರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದಕ್ಕೂ ಈ ದೇಶಕ್ಕೆ ಗಾಂಧೀಜಿಗೂ ಕೂಡ ಇರುವಂಥ ಸಂಬಂಧ, ನೀವೆಲ್ಲ ಏನು ಕಾಂಗ್ರೆಸ್ಸಿಗರಾಗಿ ಕೂತಿದ್ದೀರಿ ಇಲ್ಲಿ, ಕಾಂಗ್ರೆಸ್ಸಿಗರ ಬಾವುಟ ಯಾರು ಹಿಡಿತೀರಿ, ನಿಮಗೆ ಮಾತ್ರ ಈ ಸಂಬಂಧನೇ ಹೊರತು ಬೇರೆಯವ್ರಿಗೆ ಈ ಸಂಬಂಧ ಇಲ್ಲ ಅನ್ನೋದನ್ನು ನೀವು ನೋಡಿಲ್ಲದೆ ಇರ್ಬೋದು, ನಾನು ನೋಡಿರ್ಬೋದು. ಅವರ ಆಚಾರ, ಅವರ ವಿಚಾರ, ಅವರ ಬಾತು, ಅವರ ತತ್ವ ಇವತ್ತು ನಾವೆಲ್ಲ ಪಾಲನೆ ಮಾಡ್ತಾ ಇದ್ದೇವೆ. ಉಗ್ರಪ್ಪನವ್ರು ಹೇಳ್ದಂಗೆ ನಮ್ಮ ನಾಯಕರ ಬಲಿದಾನ ಇದೆಯಲ್ಲ, ತ್ಯಾಗ ಇದೆಯಲ್ಲ, ಬೇರೆಯವರಿಗೆ ಇಷ್ಟು ಶಕ್ತಿ ಇಲ್ಲ, ಈ ಇತಿಹಾಸ ಇಲ್ಲ, ಪ್ರತಿ ಅಂಶದಲ್ಲೂ ಕೂಡ ಗಾಂಧೀಜಿಯವರ ಏನು ಅವರ
ಸೌತ್ ಆಫ್ರಿಕಾದಿಂದ ಬಂದ ಮೇಲೆ ಕೊನೆ ಉಸಿರು ಎಳೆಯವರು ಕೂಡ ಒಂದೊಂದು ದಿನದ ದಿನಚರಿಯಲ್ಲೂ ಕೂಡ ಈ ದೇಶಕ್ಕೆ ಸಮಾಜಕ್ಕೆ ಎಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಕೊಂಡು ಬಂದಿದೆ. ಆ ಚರ್ಕ ಏನು ಅಂದರೆ, ನಾವು ನಮ್ಮ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದದ್ದು ಬೇರೆ ದೇಶದಲ್ಲಿ ನಂಬಿಕೆ ಬೇಡ, ನಾವು ನಮ್ಮ ಬಟ್ಟೆಯನ್ನು ತಯಾರು ಮಾಡ್ಕೊಳ್ಬೇಕು ಅಂತೇಳಿ ಕೊಟ್ಟಂತ ಮಾರ್ಗದರ್ಶನ ಸ್ವಾವಲಂಬನೆ. ಒಂದು ಹಳ್ಳಿಗೆ ಒಂದು ಪಂಚಾಯಿತಿ ಇರಬೇಕು, ಒಂದು ಹಳ್ಳಿಗೆ ಒಂದು ಸಹಕಾರ ತತ್ವ ಇರಬೇಕು, ಸಹಕಾರ ಸಂಘ ಇರಬೇಕು. ಇವೆಲ್ಲ ಕೂಡ ಭಾಳ ದೂರದ ಆಲೋಚನೆ ಇಟ್ಕೊಂಡು ಇವತ್ತು ಹೋಗ್ತಾ ಇದೆ. ಇವತ್ತು ನಮ್ಮ ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗಿದ್ರು ಕೂಡ ಇವತ್ತು ಇಂದಿರಾಗಾಂಧಿಯವ್ರ ಕಾಲದಲ್ಲಿ, ಆದರೆ ಸಹಕಾರ ತತ್ವದ ಮೇಲೆ ಏನು ಸಂಸ್ಥೆಗಳು ಅವತ್ತು ಉಳ್ಕೊಂಡಿದ್ದವು, ಉದ್ಯೋಗಕ್ಕೆ ಸಹಕಾರ ಸಂಸ್ಥೆಗಳು ನಡೆಸ್ತಾ ಇರಲಿಲ್ಲ, ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು, ಅವರ ಪದಾರ್ಥಗಳು ಅಲ್ಲೇ ಖರೀದಿ ಮಾಡ್ಕೊಳ್ಬೇಕು, ಸಮಾಜವನ್ನು ಸಮತೋಲನವಾಗಿಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾಡ್ಕೊಂಡು ಬಂದು ಇವತ್ತು ಒಂದು ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಮೈ ರಿಲಿಜನ್ ಇಸ್ ಬೇಸ್ಡ್ ಆನ್ ಟ್ರೂತ್ ಅಂಡ್ ನಾನ್ ವೈಲೆನ್ಸ್ ಅಂತೇಳಿ. ಅಂದರೆ ನನ್ನ ಧರ್ಮ ನಂಬಿಕೆ ಸತ್ಯ ಅಹಿಂಸೆ ಜೊತೆಯಲ್ಲಿ ಇವತ್ತು ನಾವು ಯಾವಾಗಲೂ ಕೂಡ ನಡ್ಕೊಂಡು ಬಂದಿದೆ, ಅದೇ ನನ್ನ ದೇವರು ಅಂತ ಮಾತನ್ನು ಹೇಳ್ತಾರೆ. ಸೊ ಆ ಸತ್ಯ ಅಹಿಂಸೆಯನ್ನು ನಮ್ಮಲ್ಲಿ ನಾವು ಬಳಸ್ಕೊಂಡು ಬಂದಿದ್ದೇವೆ. ನಾವು ಮೊನ್ನೆ ತಾನೇ ಪಾದಯಾತ್ರೆ ಮಾಡಿದೋ, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ನಮ್ಮ ನೀರಿಗೋಸ್ಕರ ಪಾದಯಾತ್ರೆ. ಯಾರು ಹೇಳ್ಕೊಟ್ರು ನಮಗೆ ಪಾದಯಾತ್ರೆ? ಇದು ಕಾಂಗ್ರೆಸ್ಸಿಗರು ಮಾತ್ರ ಇದ್ರ ಬಗ್ಗೆ ಆಲೋಚನೆ, ಕಾಂಗ್ರೆಸ್ಸಿಗರು ಮಾತ್ರ ಇದ್ರ ಬಗ್ಗೆ ಸ್ಫೂರ್ತಿ. ನಾವೇನು ಲಾಠಿ ಹಿಡ್ಕೊಂಡು ಬಂದೂಕ ಹಿಡ್ಕೊಂಡು ಯುದ್ಧ ಮಾಡಕ್ಕೆ ಹೋಗಿರಲಿಲ್ಲ. ನಾವು ಗಾಂಧೀಜಿ ಹೇಳ್ಕೊಟ್ಟಂಥ ನಡಿಗೆ, ಅವರು ನಡೆಸಿದಂಥ ಮಾರ್ಗದರ್ಶನ, ಅದರಲ್ಲಿ ನಾವು ನಮ್ಮ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇದನ್ನು ಒಪ್ಪಕ್ಕೆ ತಯಾರಿಲ್ಲ ಕೆಲವರು. ನಾವು ಗಾಂಧೀಜಿ ಸ್ಟ್ಯಾಚ್ಯೂ ಮುಂದೆ ಧರಣಿ ಮಾಡ್ತೇವೆ, ಆದರೆ ಗಾಂಧೀಜಿ ಸ್ಟ್ಯಾಚ್ಯೂ ಮುಂದೆ ಧರಣಿ ಏನು ಮಾಡ್ತೇವೆ? ಅಹಿಂಸಾ ಮಾದರಿ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಹಂಗೆ ಈ ಸಂದರ್ಭದಲ್ಲಿ ಈ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಅವರ ಮಾರ್ಗದರ್ಶನವನ್ನು ಎಲ್ಲರೂ ಕೂಡ ಒಪ್ಪಿದ್ದಾರೆ, ನಾವು ಒಪ್ಪಿದ್ದೇವೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸರಿ ಕೆಲಸ ಮಾಡ್ತಾ ಇದ್ದೇವೆ. ಇಂದು ತಮಗೆಲ್ಲ ನಾನು ಹೇಳೋದಿಷ್ಟೇ, ನಾವೆಲ್ಲ ಕಾಂಗ್ರೆಸ್ಸಿಗರಾಗಿ ಅವರ ನಾಯಕತ್ವ, ಅವರ ಜೊತೆಯಲ್ಲಿದ್ದಂಥ ಅನೇಕ ಗಣ್ಯರ ನಾಯಕತ್ವ, ಇದೇ ನಮ್ಮ ಕಾಂಗ್ರೆಸ್ಸಿಗರಿಗಿರುವಂಥ ಒಂದು ಶಕ್ತಿ. ಅವರ ಆದರ್ಶ, ಅವರ ಮಾರ್ಗದರ್ಶನ, ಅವರ ನಡತೆಗಳು ನಾವೆಲ್ಲ ನಮ್ಮ ನಿತ್ಯ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಅದಕ್ಕಿಂತ ಇನ್ನೊಂದು ಏನಿಲ್ಲ. ಅವರ ಆಲೋಚನೆ ಸತ್ಯದಲ್ಲಿ ಒಂದು ನಂಬಿಕೆ ಮತ್ತು ಕಾಯಕದಲ್ಲೂ ಕೂಡ ಒಂದು ನಂಬಿಕೆ. ಸತ್ಯ ಮತ್ತು ಕಾಯಕ ಇವೆರಡರಲ್ಲೂ ಕೂಡ ನಂಬಿಕೆಯನ್ನು ಇಟ್ಕೊಂಡು ನಾವು ನಮ್ಮ ಅವರ ಮಾರ್ಗದರ್ಶನದಲ್ಲಿ ಈ ಸಂದರ್ಭದಲ್ಲಿ ನಾವು ನಡಿಬೇಕಾಗ್ತದೆ. ಇನ್ನೊಂದು ಕಡೆ ಒಂದು ಮಾತು ಹೇಳ್ತಾರೆ, ಡಿಯರ್ ಗಾಡ್, ಇಫ್ ಐ ಹರ್ಟ್ ಅದರ್ಸ್ ಗ್ರ್ಯಾಂಡ್ ಮೀ ದಿ ಸ್ಟ್ರೆಂತ್ ಆಫ್ ಡಿಯರ್ ಗಾಡ್ ಅಂದರೆ ದೇವರೇ, ಇಫ್ ಐ ಹರ್ಟ್ ಅದರ್ಸ್ ಗ್ರ್ಯಾಂಡ್ ಮೀ ದಿ ಸ್ಟ್ರೆಂತ್ ಟು ಅಪಾಲೈಸ್, ಇಫ್ ಪೀಪಲ್ ಹರ್ಟ್ ಮೀ ಗ್ರ್ಯಾಂಡ್ ಮೀ ದಿ ಸ್ಟ್ರೆಂತ್ ಟು ಫರ್ಗಿವ್ ಅಂತ ಹೇಳ್ತಾರೆ. ಆಮೇಲೆ ಕೆಲವು ವಿಚಾರದಲ್ಲಿ ಕೆಲವ್ರನ್ನ ಬೇರೆಯವ್ರನ್ನ ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ, ಓ ಗಾಡ್ ಗಿವ್ ಮೀ ಸ್ಟ್ರೆಂತ್ ಅಂದರೆ, ಅವರು ಯಾರಿಗಾರು ಒಂದು ಸಂದರ್ಭದಲ್ಲಿ ನಿಯಂತ್ರಣ ಮಾಡಬೇಕಾರೆ
ಯಾರನ್ನಾರು ಕಂಟ್ರೋಲ್ ಮಾಡ್ಬೇಕಾರೆ, ನಿನಗೆ ನೀನು ನಿಯಂತ್ರಣ ಮಾಡ್ಕೋಬೇಕಾದ್ರೆ ನಿನ್ನ ಮೆದುಳಿನಿಂದ ನಿಯಂತ್ರಣ ಮಾಡ್ಕೋ, ಬೇರೆಯವ್ರನ್ನ ನೀನು ನಿಯಂತ್ರಣ ಮಾಡಬೇಕಾದ್ರೆ ನಿನ್ನ ಹೃದಯದಲ್ಲಿ ನಿಯಂತ್ರಣ ಮಾಡು ಅಂತ ಮಾತಾಡ್ತಾರೆ. ಅಂದರೆ ಫಸ್ಟ್ ಯು ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್, ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಅಂತಾರೆ. ಇದು ಗಾಂಧೀಜಿ ಕೊಟ್ಟಂಥ ನಮಗೆ ಒಂದು ದೊಡ್ಡ ಶಕ್ತಿ. ನಾನು ಯಾಕೆ ಈ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಜನರನ್ನು, ಕಾರ್ಯಕರ್ತನ, ಸ್ನೇಹಿತರನ್ನ, ಮನೆಯಿಂದ, ನಮ್ಮ ಪ್ರೀತಿ ವಿಶ್ವಾಸದಿಂದ ಅವರನ್ನು ನಾವು ಸೆಳ್ಕೊಳ್ಬೇಕು. ಇದು ಕಾಂಗ್ರೆಸ್ಸಿಗರ ಮೂಲ ಮಂತ್ರ ಆಗಬೇಕು. ಏಕೆಂದರೆ ಪ್ರತಿಯೊಬ್ಬರಲ್ಲೂ ಕೂಡ ನಾವು ಜನರಲ್ಲಿ, ಏಕೆಂದರೆ ಈಗ ವಿವಿಧ ವಿಚಾರದಲ್ಲಿ ಇವತ್ತು ಜನರನ್ನು ತಪ್ಪುದಾರಿಲಿಕ್ಕೆ ಹೇಳಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದೆ. ಈ ದೇಶಕ್ಕೆ ಒಂದು ತಾತ್ಕಾಲಿಕವಾದಂಥ ಒಂದು ಪರಿಸ್ಥಿತಿ ಬಂದಿದೆ, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ತಿಳ್ಕೊಳ್ಳಿ, ಈ ದೇಶದಲ್ಲಿ ಒಂದು ಇತಿಹಾಸ ಇದೆ. ಮತ್ತೆ ಜನರಿಗೆ ಅಹಿಂಸೆ ಬಗ್ಗೆ, ಹೋರಾಟದ ಬಗ್ಗೆ ನಂಬಿಕೆ ಇದೆ. ಇವತ್ತು ನಮ್ಮ ರೈತರು ಇಂಥ ಒಂದು ಬಲಿಷ್ಠವಾದಂಥ ಭಾರತವನ್ನು, 400 ಜನ ಸಂಸತ್ ಇರುವಂಥ ಒಂದು ಬಲಿಷ್ಠವಾದಂಥ ಸರ್ಕಾರವನ್ನು ಗಾಂಧೀಜಿಯವರ ತತ್ವದ ಮುಖಾಂತರ 1 ವರ್ಷಕ್ಕೂ ಹೆಚ್ಚು ಆ ರೈತರು ಧರಣಿ ಮಾಡಿ, ಸತ್ಯಾಗ್ರಹ ಮಾಡಿ, ಒಬ್ಬ ಪ್ರಧಾನಮಂತ್ರಿನ ಅಪಾಲಜೈಸ್ ಮಾಡೋಂಥ ಒಂದು ಪರಿಸ್ಥಿತಿ, ಯೂಟರ್ನ್ ಮಾಡೋಂಥ ಒಂದು ಪರಿಸ್ಥಿತಿ ತಂದರು ಅಂತ ಅಂದರೆ, ಇದಕ್ಕಿನ್ನ ದೊಡ್ಡ ಉದಾಹರಣೆ ಇಲ್ಲ. ಅಂದರೆ ಅಧಿಕಾರ, ಓಟು, ದರ್ಪ, ಇದು ಯಾವುದು ಕೂಡ ಶಾಶ್ವತ ಅಲ್ಲ. ಸೊ ಆ ಹೋರಾಟದ ಛಲ ನಿಮ್ಮ ನಮ್ಮಲ್ಲೆಲ್ಲ ನಾವು ಮೈಲುವರ್ಸ್ಕೊಂಡು ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶಕ್ಕೆ ಶಾಂತಿಗೆ ನಾವೆಲ್ಲ ಸೇರಿ ಕಾಪಾಡಿಕೊಂಡು ಇದೊಂದು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ. ಇದೊಂದು ದೊಡ್ಡ ಸವಾಲು. ನ್ಯಾಯಾಲಯಗಳು ಬೇಕಾದಷ್ಟಿದೆ, ಆದರೆ ಎಲ್ಲ ನ್ಯಾಯಾಲಯಗಳ ತೀರ್ಪಿಗಿನ್ನ ಒಂದು ದೊಡ್ಡ ತೀರ್ಪು, ಒಂದು ದೊಡ್ಡ ನ್ಯಾಯಾಲಯ ಎಲ್ಲಿದೆ ಅಂತಂದರೆ ನಿಮ್ಮ ಕಾನ್ಷಿಯಸ್ನಲ್ಲಿದೆ. ನಿಮ್ಮ ಕಾನ್ಷಿಯಸ್ ಫಸ್ಟ್ ಪರ್ಮಿಟ್ ಮಾಡಬೇಕು, ನಮ್ಮ ಕಾನ್ಷಿಯಸ್ ಒಪ್ಪಬೇಕು. ಈ ಕಾನ್ಷಿಯನ್ಸ್ ಇರೋ ನ್ಯಾಯಾಲಯ ಒಪ್ಪಿದ್ರೆ ಅದಕ್ಕಿನ್ನ ದೊಡ್ಡ ತೀರ್ಪು ಇನ್ನೊಂದಿಲ್ಲ. ಹಂಗೆ ನಾವೆಲ್ಲ ಪ್ರತಿಯೊಬ್ಬರು ಕೂಡ ನಮ್ಮ ಮನಸ್ಸಿನಲ್ಲಿ, ನಮ್ಮ ಒಂದು ಏನು ಹೃದಯದಲ್ಲಿರುವಂಥ ನಮ್ಮ ವಿಚಾರದಲ್ಲಿ ನಮಗೆ ಒಪ್ಪಿಗೆ ಆಗಬೇಕು, ಅದೇ ಒಂದು ದೊಡ್ಡ ತೀರ್ಪು. ಹಂಗೆ ನಮ್ಮ ಪ್ರತಿಯೊಂದು ನಡಕೆ ಕೂಡ ಯಾರು ಒಪ್ಪೋದು ಬೇಕಾಗಿಲ್ಲ, ನಮಗೆ ಯಾವ ತೀರ್ಪು ಬೇಕಾಗಿಲ್ಲ. ನಿಮ್ಮ ಆತ್ಮವಿಶ್ವಾಸದ ತೀರ್ಪು ಇದೆಯಲ್ಲ, ಆ ತೀರ್ಪನ್ನು ಅನುಸರಿಸ್ಕೊಂಡು ನಾವು ನೀವೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಅಹಿಂಸಾ ಮುಖಾಂತರ ಈ ದೇಶಕ್ಕೆ ಕೊಟ್ಟಂಥ ಶಕ್ತಿ ಅದರಲ್ಲಿ ಹೆಜ್ಜೆ ಹಾಕ್ಕೊಂಡು ಹೋಗೋಣ. ಮುಂದಿನ ದಿನದಲ್ಲಿ ನೀವೆಲ್ಲ ಕಾಂಗ್ರೆಸ್ಸಿಗರು ಹೋರಾಟದ ಮನೋಭಾವ, ಈ ದೇಶ ಉಳಿಸ್ಬೇಕಾಗಿದೆ. ಇದು ನಮ್ಮ ನಿಮ್ಮ ವೈಯಕ್ತಿಕವಾದಂಥ ಆಸ್ತಿ ಅಧಿಕಾರದ ವಿಚಾರ ಅಲ್ಲ. ಈ ದೇಶದ ಪ್ರಜಾಪ್ರಭುತ್ವ, ಈ ನಾಯಕರುಗಳು, ನಮ್ಮ ನಾಯಕರುಗಳು ಕೊಟ್ಟಂಥ ಮಾರ್ಗದರ್ಶನ, ಇದರಲ್ಲಿ ಹೋಗಬೇಕು. ತ್ಯಾಗ ಬಲಿದಾನ ಇದು ನಿಮ್ಮೆಲ್ಲರ ಆಸ್ತಿ ಹಕ್ಕು, ಇದು ನಿಮ್ಮ ಹಕ್ಕಿದು, ನಿಮ್ಮ ಶಕ್ತಿ ಇದು, ನಿಮಗೆ ನಿಮ್ಮ ನಾಯಕರುಗಳು ಕೊಟ್ಟಂಥ ಮಾರ್ಗದರ್ಶನಗಳು ಅವೇ ಅಸ್ತ್ರಗಳು. ನಾನ್ ವೈಲೆನ್ಸ್ ಒಂದು ಅಸ್ತ್ರ, ತ್ಯಾಗ ಒಂದು ಅಸ್ತ್ರ, ಒಂದು ಬಲಿದಾನ ಅಸ್ತ್ರ. ಆ ಪಕ್ಷದ ಒಬ್ಬ ಸದಸ್ಯರಾಗಿರೋದು ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸಿ, ಇವತ್ತು ಹುತಾತ್ಮರ ದಿನ, ಗಾಂಧೀಜಿಯವ್ರನ್ನ ಕಳ್ಕೊಂಡಂಥ ದಿನ, ಇಡೀ ದೇಶ, ಪ್ರಪಂಚ ಎಲ್ಲ ಕೂಡ ಇವತ್ತು ಭಾಳ ಮೌನವನ್ನು ಆಚರಣೆ ಮಾಡಿ, ನಾವು ಕೂಡ 11 ಗಂಟೆಗೆ ಎಲ್ಲರೂ ಕೂಡ 1 ನಿಮಿಷ ಎಲ್ಲ ಇಡೀ ದೇಶದ ಉದ್ದಗಳು ಕೂಡ ಮೌನವನ್ನು ಆಚರಣೆ ಮಾಡೋಂಥ ಒಂದು ಕಾರ್ಯ ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ. ಅದರಲ್ಲಿ ನಾವೆಲ್ಲ ಕಾಂಗ್ರೆಸ್ಸಿಗರು ಪಾಲ್ಗೊಂಡಿದ್ದೀವಿ, ನೀವು ಎಲ್ಲ ಸೇರಿ ಪಾಲ್ಗೊಂಡಿದ್ದೀವಿ. ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ, ಈ ದುಃಖದಲ್ಲಿ ನಾವು ಅವರ ಮಾರ್ಗದರ್ಶನವನ್ನು ನೆನೆಸ್ಕೊಂಡು ನಾವೆಲ್ಲ ಬದುಕೋಣ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಅಧ್ಯಕ್ಷರ ಭಾಷಣವನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.